ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ, ಯಾಕಂದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಅವರು ಆಂಟಿಸಿಪೇಟರಿ ಬೈಲ್ ಮೂವ್ ಮಾಡಿದ್ರಂತೆ, ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆಂಟಿಸಿಪೇಟರಿ ಬೈಲ್ ಸಿಕ್ಕಲಿಲ್ಲ, ವಜಾಗೋಯ್ತು ಅವ್ರ ಆಂಟಿಸಿಪೇಟರಿ ಬೈಲ್. ಅದಕ್ಕೆ ಅವ್ರನ್ನ ಕಸ್ಟಡಿ ತಗೊಂಡಿರ್ಬೇಕು ಅಂತ ಅನ್ಸುತ್ತೆ. ಇನ್ನ ಪೊಲೀಸ್ನವ್ರ ಜೊತೆ ಮಾತಾಡಿಲ್ಲ, ಇಲ್ಲಿ ಬಂದ್ಬಿಟ್ಟಿದ್ದೆ, ಪೊಲೀಸ್ನವ್ರ ಜೊತೆ ಮಾತಾಡಿ. ಸರ್, ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜ್ ಅವ್ರ ಮಾತನ್ನ ಹೇಳ್ತಿದ್ದಾರೆ ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ. ಪುಟ್ಟರಾಜ್ ಅವರು ಮಾಜಿ ಎಂಎಲ್ಎ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಪುಟ್ಟರಾಜ್ ಮಾಜಿ ಎಂಎಲ್ಎ ಪುಟ್ಟರಾಜ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲುಕೋಟೆ ಸರ್. ಅವರು ಲೈರ ಜೆಡಿಎಸ್ ಜೆಡಿಎಸ್ ಲೈರ ಅವರು ಅವ್ರು ಹೇಳ್ತಾ ಇದ್ದಾರೆ.